प्रिये निमेल शुभोदय कर्तन येसु क्रिस्तन मुद्दा नाम निमेलू सह अनुदिन बाइबल पारायण के आह्वानवेलू क्षेमदी नेमोस्कर निम आत्मीय आध्यात्मिक अभिवृद्धि ना प्रार्थन नहीं कूड़ा सेवेगोस्कर प्रार्थस केकोतने प्रेरि यह दिन देवर वाक्य ना ध्यान में मदद चिखदे प्रार्थन तले बी प्रार्थस परशुद्धन महोनतन नम ते नाम के स्तोत्र सल्ते मत दिन नम जीवित दयपाल कृपे करणेगोस्कर स्तोत्र करते ना साक्षिगे चिंतव नेरवे मकड़ी लोक जीवस कृपे दयपाल दिन सदेश स्तोत्र देव नीने नमे मत नमिके नम नमिक स्थिरपड़ी आशीर्वदु येसुव नाम प्रार्थसदेव ते आम प्रेरे दिन ध्यानांश परशुद्धते 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 होली 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 कोरिंथदवरिगे बरेद एरडने पत्रिके एळने अध्याय ओंदने वचन हीगे बरेयल्पट्टिदे सेकेंड कोरिंथियन्स चाप्टर सेवन वर्स वन अति प्रियरे ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶದಿಂದ ನಮ್ಮನ್ನು ಸುಚಿ ಮಾಡಿಕೊಂಡು ದೇವರ ಭಯದಲ್ಲಿ ಪವಿತ್ರತ್ವವನ್ನು ಸಿದ್ಧಿಗೆ ತರೋಣ ಹೀರೆ ದೇವರು ನಮಗೆ ಇಲ್ಲಿ ಹೇಳುವಂತ ಮಾತು ಏನಂತ ಹೇಳಿದ್ರೆ ಶರೀರಾತ್ಮಗಳ ಕಲ್ಮಶವನ್ನು ನಾವು ತೊಳೆದುಕೊಂಡವರಾಗಿ ದೇವರ ಭಯದಲ್ಲಿ ಪವಿತ್ರತೆಯನ್ನು ಸಿದ್ಧಿಗೆ ತರಬೇಕು ಪವಿತ್ರತೆ ನಮ್ಮಲ್ಲಿ ಪರಿಪೂರ್ಣವಾಗಬೇಕು ಪರಿಶುದ್ಧತೆಯನ್ನು ಪವಿತ್ರತೆಯನ್ನು ನಾವು ಅಭ್ಯಾಸ ಮಾಡುವವರಾಗಿ ಇರಬೇಕೆಂಬುದಾಗಿ ವಾಕ್ಯವು ನಮಗೆ ತಿಳಿಸಿಕೊಡುತ್ತದೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 24ನೇ ವಚನ ಎಫೆಸಿಯನ್ಸ್ ಚಾಪ್ಟರ್ 4:24 ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ನೀತಿಯಲ್ಲಿಯೂ ನಿಜವಾದ ಪರಿಶುದ್ಧತೆಯಲ್ಲಿಯೂ ನಿರ್ಮಿಸಲ್ಪಟ್ಟಿದೆ ಪವಿತ್ರತೆ ಅಂದಾಗ ಅದು ದೇವರ ಹೋಲಿಕೆ ನಿಜವಾದ ಪರಿಶುದ್ಧತೆಯಲ್ಲಿ ಅದು ನಿರ್ಮಿಸಲ್ಪಟ್ಟಿದೆ ಅಂದರೆ ಯೇಸು ಕ್ರಿಸ್ತನು ಮುಖಾಂತರ ದೇವರು ನಮ್ಮಲ್ಲಿ ತನ್ನ ಪರಿಶುದ್ಧತೆಯನ್ನು ನಿರ್ಮಿಸಿದ್ದಾನೆ ಅದು ನಿಜವಾದ ಪರಿಶುದ್ಧತೆ ನಮ್ಮ ಸ್ವನೀತಿಯ ಪರಿಶುದ್ಧತೆ ಅಲ್ಲ ಅದು ದೇಹ ಪರಿಶುದ್ಧತೆ ಅಲ್ಲ ಅಥವಾ ಕರ್ಮಗಳಿಂದ ನಾವು ಅಂತೆ ಅಂದರೆ ಆಚಾರ ವಿಚಾರಗಳಲ್ಲಿ ಮಾಡುವಂತ ಪರಿಶುದ್ಧತೆ ಪವಿತ್ರತೆ ಅಲ್ಲ ದೇವರು ನಿಜವಾದ ಪರಿಶುದ್ಧತೆಯನ್ನು ತನ್ನ ಹೋಲಿಕೆಯಲ್ಲಿ ನಮಗೆ ಕೊಟ್ಟಿದ್ದಾನೆ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಳ್ಳೋಣ ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 3:13 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಎಲ್ಲ ಪರಿಶುದ್ಧರೊಂದಿಗೆ ಬರುವಾಗ ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ ತಿರಿ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬರುವ ಸಮಯದಲ್ಲಿ ನಾವು ಆತನ ಬಳಿಗೆ ಎತ್ತಲ್ಪಟ್ಟಾಗ ನಾವು ಸಂಪೂರ್ಣ ಪರಿಶುದ್ಧತೆಯನ್ನು ಉಳ್ಳವರಾಗಿ ಇರ್ತೇವೆ ಪರಿಶುದ್ಧರು ನಿರ್ದೋಷಿಗಳು ಆಗಿರ್ತೇವೆ ಆ ರೀತಿ ನಮ್ಮನ್ನು ಆತನು ಕಾಪಾಡುವಂತವನಾಗಿದ್ದಾನೆ ದೇವರಿಗೆ ಸ್ತೋತ್ರ ಅದೇ ಥೆಸಲೋನಿಕ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ದೇವರು ನಮ್ಮನ್ನು ಶುದ್ಧತೆಗೆ ಅಶುದ್ಧತೆಗೆ ಕರೆಯದೆ ಶುದ್ಧತೆಗೆ ಕರೆದನು ನಾವು ಪವಿತ್ರರಾಗಿರಬೇಕೆಂಬುದಾಗಿ ನಮ್ಮನ್ನು ಕರೆದನೆ ಹೊರತು ಅಪವಿತ್ರತೆಯಲ್ಲಿ ಇರುವುದಕ್ಕಾಗಿ ಅಲ್ಲವೇ ಅಲ್ಲ ಹೆಬ್ರೆದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ ಹೀಬ್ರೂಸ್ ಚಾಪ್ಟರ್ 12:14 ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದನ್ನು ಪರಿಶುದ್ಧತೆಯನ್ನು ಅನುಸರಿಸಿರಿ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ನಾವು ದೇವರನ್ನು ಕಾಣಬೇಕಾದರೆ ಪರಿಶುದ್ಧತೆ ಬೇಕು ಪರಿಶುದ್ಧತೆ ಇಲ್ಲದೆ ಯಾರು ದೇವರ ಬಳಿಗೆ ಸೇರಲು ಸಾಧ್ಯವಿಲ್ಲ ದೇವರನ್ನು ನೋಡಲು ಸಾಧ್ಯವಿಲ್ಲ ಯಾಕೆಂದರೆ ಆತನ ಸನ್ನಿಧಿ ಪರಿಶುದ್ಧವಾದದ್ದು ಅದೇ ಯೆಶಾಯನ ಬರೆದ ಗ್ರಂಥ 6ನೇ ಅಧ್ಯಾಯ 3ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಒಬ್ಬನು ಮತ್ತೊಬ್ಬನಿಗೆ ಸೈನ್ಯಗಳ ಕರ್ತನು ಪರಿಶುದ್ಧನು 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 ಭೂಮಂಡಲವೆಲ್ಲ ಆತನ ಮಹಿಮೆಯಿಂದ ತುಂಬಿದೆ ಎಂದು ಕೂಗಿ ಹೇಳಿದನು ಹೌದು ಪ್ರಿಯರೇ ಪರಲೋಕದಲ್ಲಿ ನೋಡಿದ್ರ ದೇವರ ಸನ್ನಿಧಿ ಪರಿಶುದ್ಧವಾದದ್ದು ಪರಿಶುದ್ಧ
ಪರಿಶುದ್ಧ ಪರಿಶುದ್ಧ ಎಂಬುದಾಗಿ ಗಾನ ಪ್ರತಿಗಾಗನಗಳು ಅಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಆತನ ಬಳಿಗೆ ಸೇರುವಂಥವರು ಕೂಡ ಪರಿಶುದ್ಧರಾಗಿರಬೇಕು. ಅದಕ್ಕೋಸ್ಕರನೇ ದೇವರು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ತನ್ನ ಬಳಿಗೆ ಕರೆಯುವಂಥವನು ಸೇರಿಸಿಕೊಳ್ಳುವಂಥವನು ಆಗಿದ್ದಾನೆ. ಯಾಜಕ ಕಾಂಡ 11:44 ಲೆವಿಟಿಕಸ್ ಚಾಪ್ಟರ್ 11:14 ಯಾಕೆಂದರೆ ನಾನೇ ನಿಮ್ಮ ದೇವರಾದ ಕರ್ತನು, ಆದ್ದರಿಂದ ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಂಡು ಪರಿಶುದ್ಧರಾಗಿರಿ, ನಾನು ಪರಿಶುದ್ಧನು. ಅದಲ್ಲದೆ ಭೂಮಿಯ ಮೇಲೆ ಹರಿದಾಡುವ ಯಾವ ಬಗೆಯ ಜಂತುಗಳಿಂದಲೂ ನಿಮ್ಮನ್ನು ಮಲಿನ ಮಾಡಿಕೊಳ್ಳಬಾರದು. ಫ್ರೀರಿ, ನಮ್ಮನ್ನು ನಾವು ಮಲಿನ ಮಾಡಿಕೊಳ್ಳಬಾರದು, ಯಾಕಂದರೆ ದೇವರು ಪರಿಶುದ್ಧನಾದ್ದರಿಂದ ನಾವು ಕೂಡ ಪರಿಶುದ್ಧರಾಗಿರಬೇಕೆಂಬುದಾಗಿ ಆತನು ಅಪೇಕ್ಷೆ ಪಡುವಂಥವನಾಗಿದ್ದಾನೆ. ದೇವರು ಪರಿಶುದ್ಧನು, ನಾವು ಪರಿಶುದ್ಧ ಆಗಿರಬೇಕು. ಆತನ ಸನ್ನಿಧಿ ಪರಿಶುದ್ಧವಾದದ್ದು, ನಮ್ಮನ್ನು ಆತನು ಪರಿಶುದ್ಧರನ್ನಾಗಿ ಮಾಡಿದ್ದಾನೆ. ಆದ್ದರಿಂದ ನಮ್ಮನ್ನು ನಾವು ಪರಿಶುದ್ಧರಾಗಿ ಮಾಡಿಕೊಳ್ಳಬೇಕು. ಪೇತ್ರನು ಬರೆದ 1 ಪತ್ರಿಕೆ 1:15 1 ಪೀಟರ್ 1:15 ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಾದ ಮಕ್ಕಳಿಗೆ ತಕ್ಕಂತೆ ನಿಮ್ಮನ್ನು ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿ ಇರ್ರಿ. ಪ್ರಿಯರೇ, ನಾವು ಎಲ್ಲ ವಿಷಯಗಳಲ್ಲಿ ಪರಿಶುದ್ಧರಾಗಿರಬೇಕು, ಯಾಕಂದರೆ ನಮ್ಮನ್ನು ಕರೆದಾತ ದೇವರು ಪರಿಶುದ್ಧನು. ಆತನ ಸನ್ನಿಧಿ ಪರಿಶುದ್ಧವಾದದ್ದು, ಆತನ ಪರಿಶುದ್ಧನು, ಆತನು ನಮ್ಮನ್ನು ಕರೆದಂಥ ಕರೆಯಕ್ಕೂ ಕೂಡ ಪರಿಶುದ್ಧವಾದದ್ದು. ಅದಕ್ಕೆ ಇಬ್ರಿಯದವರಿಗೆ ಬರೆದ 12:10 ಒಂದು ಮಾತು ನಮಗಿದೆ, ಓದಿಕೊಡೋಣ. Hebrews 12:10 ಅವರು ನಿಜವಾಗಿಯೂ ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಪ್ರಯೋಜನಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಪ್ರೇರೆ, ಅಪರಿಶುದ್ಧತೆಯನ್ನು ದೇವರು ಸಹಿಸೋದಿಲ್ಲ, ಪಾಪವನ್ನು ಆತನು ಸಹಿಸೋದಿಲ್ಲ. ಅದಕ್ಕಾಗಿ ಆತನು ವಿಮೋಚನೆಯನ್ನು ಉಂಟು ಮಾಡಿದ್ದಾನೆ. ಆದ್ದರಿಂದ ವಿಮೋಚನೆ ಹೊಂದಿದಂಥ ಕ್ರೈಸ್ತರು ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ಇಲ್ಲಿ ಹೆಚ್ಚರಿಕೆ ಮಾತುಂಟು. ನಾವು ಅಪವಿತ್ರತೆಯಲ್ಲಿ ಜೀವಿಸುವಾಗ ದೇವರು ನಮ್ಮ ಪ್ರಯೋಜನಕ್ಕಾಗಿ ಶಿಕ್ಷಿಸುವಂಥವನೂ ಆಗಿದ್ದಾನೆ. ಆದ್ದರಿಂದ ಆತನ ಶಿಕ್ಷೆ ನಮಗೆ ಬೇಕೋ, ಆತನ ಕೃಪೆ ಬೇಕೋ, ಆತನ ಕೃಪೆಯನ್ನು ನಾವು ಪ್ರೀತಿಯನ್ನು ಬೇಡಿಕೊಂಡಿದ್ದೆ, ಆದರೆ ಆತನು ಕೊಟ್ಟಂಥ ಪರಿಶುದ್ಧತೆಯಲ್ಲಿ ಪವಿತ್ರತೆಯಲ್ಲಿ ನಾವು ಜೀವಿಸುವವರಾಗಿರೋಣ. ಪ್ರಿಯರೇ, ದೇವರ ವಾಕ್ಯಗಳನ್ನು ನಮ್ಮ ನಂಬಿಕೆಯಲ್ಲಿ ಆಶೀರ್ವದಿಸಲಿ. ಆತನು ಪರಿಶುದ್ಧರಾಗಿರೋ ಪ್ರಕಾರ ನಾವು ಕೂಡ ಪರಿಶುದ್ಧರಾಗಿ ಜೀವಿಸೋಣ. ಪ್ರಿಯರೇ, ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧರೆಂಬುದಾಗಿ ಕರೆಯಲ್ಪಡುವಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿದ್ದೇವೆ. ಕರ್ತ, ನೀನು ಪರಿಶುದ್ಧನಾಗಿರುವ ಪ್ರಕಾರ ನಮ್ಮನ್ನು ಕೂಡ ಪರಿಶುದ್ಧರನ್ನಾಗಿ ಮಾಡಿದೆ. ನೀನು ಪರಿಶುದ್ಧನಾಗಿರೋ ಪ್ರಕಾರ ನಮ್ಮನ್ನು ನಿನ್ನ ಪರಿಶುದ್ಧತೆಯಲ್ಲಿ ಸೇರಿಸುವಂಥವನು, ಪರಿಶುದ್ಧತೆಯ ಸ್ವಭಾವದಲ್ಲಿ ಪಾಲುಗಾರಿಕೆಯನ್ನು ಕೂಡ ಕೊಟ್ಟಿದೆ. ಅದರಿಂದ ಕರ್ತನೇ, ನಮ್ಮನ್ನು ಪವಿತ್ರ ಮಾಡಿಕೊಂಡು ಪರಿಶುದ್ಧತೆಯಿಂದ ನಿಮಗೋಸ್ಕರ ಜೀವಿಸು, ಕೃಪದಾಯಿ ಪಾಲಿಸು. ಈ ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ಆಶೀರ್ವದಿಸಿ ಸ್ಥಿರಪಡಿಸಿ ನಡೆಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೂ ಹೊಂದಿರಲಿ. ಆತನ ಪರಿಶುದ್ಧತೆ ನಮ್ಮೆಲ್ಲರಲ್ಲಿ ಸದಾಕಾಲವು ನೆಲೆಗೊಂಡಿರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.